ಮತ್ತೊಮ್ಮೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಸೈನ್ಸ್ ಆಫ್ ಲವ್ ಕಾರ್ಯಕ್ರಮಕ್ಕೆ ಸೊ ಸಿಕ್ಕಟ್ಟೆ ಮೆಸೇಜಸ್ ಇವೆ ವಾಟ್ಸ್ಆ್ಯಪ್ನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಟ್ ಮಾಡ್ಕೊಳ್ಳಿ ಅಥವಾ ಬರ್ತಾ ಇರಬಹುದು ಈಗಾಗಲೇ ಸೊ ನೋಟ್ ಮಾಡಿಕೊಂಡು ನಿಮ್ಗೇನೇ ಸಮಸ್ಯೆ ಇದ್ರೂ ನಮಗೆ ವಾಟ್ಸ್ಆ್ಯಪ್ ಮುಖಾಂತರ ವಾಯ್ಸ್ ಮೆಸೇಜ್ ಕಳಿಸ್ಬೋದು ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸ್ಬೋದು ಅಥವಾ ನಮ್ಮ ಹಿಂದಿನ ಮೆಥಡ್ ಇದ್ದೇ ಇದೆ ಇಮೇಲ್ ಐ ಡಿ ಇದೆ ಅದರಲ್ಲೂ ಕೂಡ ನೀವು ಕಳಿಸ್ಬೋದು ಓಕೆ ಸೊ ನೋಡೋಣ ಮುಂದೆ ಯಾವ ತ ಯಾವ ಪ್ರಾಬ್ಲಮ್ ಇದೆ ಅಂತ ಹಾಯ್ ನನ್ನ ಹೆಸರು ಓಕೆ ಡ್ಯಾಶ್ ನಾನಾಗಲೇ ಹೇಳಿದೆ ಹೆಸರನ್ನು ನಾವು ರಿವೀಲ್ ಮಾಡೋಕೆ ಹೋಗೋದಿಲ್ಲ ಅಂತ ನನಗೆ ಟ್ವೆಂಟಿ ಒನ್ ಇಯರ್ಸ್ ವಯಸ್ಸು ಸೊ ಸೆಕ್ಸ್ ಮಾಡಬೇಕು ಅನಿಸುತ್ತೆ ಬಟ್ ಭಯ ಅಫ್ಕೋರ್ಸ್ ಯು ಶುಡ್ ಬಿ ಯುನೋ ಹ್ಯಾವಿಂಗ್ ಅ ಹೆಲ್ದಿ ಅಮೌಂಟ್ ಆಫ್ ಯೂರ್ ಅಬೌಟ್ ಇಟ್ ಯಾಕೆ ಅಂದರೆ ನಿಮಗಿನ್ನೂ ಇಪ್ಪತ್ತೊಂದು ವರ್ಷ ವಯಸ್ಸು ಸೊ ಅದೆಲ್ಲ ಮಾಡೋಕ್ಕೆ ಟೈಮ್ ಇದೆ ಆಮೇಲೆ ಬರುತ್ತೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತಾರೆ ಅಥವಾ ನೀವೇ ಯಾರನ್ನಾದರೂ ಹುಡ್ಕೊಳ್ತೀರಾ ಇನ್ ಅ ಫ್ಯೂ ಇಯರ್ಸ್ ಸದ್ಯ ನೀವಿನ್ನೂ ಒಂದು ಹೇಳ್ತಾರಲ್ಲ ಇನ್ನು ನೀವು ಒಂದು ಕಚ್ಚಾ ಮಾವು ಓಕೆ ಇನ್ನೂ ಪಕ್ಕ ಆಗಿಲ್ಲ ಸೊ ಪಕ್ಕ ಆಗೋವರೆಗೂ ಈ ಥರ ತಪ್ಪು ದಾರಿ ಹಿಡಿಯೋದು ಎಲ್ಲ ಬೇಡ ಸೊ ನಿಮ್ಗೆ ಫ್ರೆಂಡ್ಸ್ ನಿಮಗೆ ಹೇಳ್ಬೋದು ಅಥವಾ ಫ್ರೆಂಡ್ಸ್ ಆಗಲೇ ಗರ್ಲ್ ಫ್ರೆಂಡ್ಸ್ ಸೊ ಅವರೆಲ್ಲ ಏ ಮಚ್ಚ ಏನು ಇನ್ನೂ ನಿನ್ನ ಗರ್ಲ್ ಫ್ರೆಂಡ್ ಇಲ್ವಾ ಏ ವೇಸ್ಟ್ ನೀನು ಸೊ ಈ ಥರ ಎಲ್ಲ ಗೇಲಿ ಮಾಡ್ತಾ ಇರಬಹುದು ಬಟ್ ಅದನ್ನೆಲ್ಲ ತಲೆಗೆ ಹಚ್ಕೋಬೇಡಿ ದ ಟೈಮ್ ಇಸ್ ರೈಟ್ ದ ರೈಟ್ ಗರ್ಲ್ ವಿಲ್ ಗಿವ್ ಅನ್ ಎಂಟ್ರಿ ಇನ್ ಟು ಯುವರ್ ಲೈಫ್ ಸೊ ಆ ಹುಡುಗಿ ಸಿಗೋವರೆಗೂ ಓಕೆ ನಿಮ್ಮ ಮದುವೆ ಆಗೋವರೆಗೂ ಕಾಯೋದ್ರಲ್ಲಿ ಒಂದು ಅರ್ಥ ಇದೆ ಯಾಕೆ ಆಗ ಒಂದು ನೀವು ಪರಿಪಕ್ವವಾಗಿರ್ತೀರ ಮಾನಸಿಕವಾಗಿ ದೈಹಿಕವಾಗಿ ಸೊ ಯಾವಾಗ ನೀವು ಫಿಸಿಕಲಿ ಆಂಡ್ ಇಮೋಷನಲಿ ಮೆಚ್ಯೂರ್ ಆಗಿರ್ತೀರ ಸೊ ಆವಾಗ ಈ ಒಂದು ಕ್ರಿಯೆಯಲ್ಲಿ ನೀವು ಮುಂದುವರೆದಾಗ ಯಾವುದೇ ರೀತಿಯ ಒಂದು ರಿಸ್ಕ್ ಕಾಂಪ್ಲಿಕೇಶನ್ಸ್ ಉಂಟಾಗೋದಿಲ್ಲ ಸೊ ಸದ್ಯದ ಪರಿಸ್ಥಿತಿಲಿ ನೀವು ಇಪ್ಪತ್ತೊಂದು ವರ್ಷ ವಯಸ್ಸು ಅಂತ ಹೇಳ್ತಿದ್ರ ಮೇ ಬಿ ಯು ಆರ್ ಸ್ಟಿಲ್ ಸ್ಟಾರ್ಟಿಂಗ್ ಇನ್ ಕಾಲೇಜ್ ಸೊ ಯಾವ ಒಂದು ಕೋರ್ಸ್ ತಗೊಂಡಿರೋದು ಗೊತ್ತಿಲ್ಲ ಇಷ್ಟೇ ಇವರು ಕಳಿಸಿರೋದು ಅವ್ರ ಹೆಸರು ಯು ನೋ ಐ ವಾನ್ ಹ್ಯಾಪ್ಸೆಕ್ಸ್ ಬಟ್ ಐ ಆಮ್ ಯುನೋ ಹ್ಯಾವಿಂಗ್ ದಿಸ್ ಫಿಯರ್ ಇಷ್ಟೇ ಇವರ ಮೆಸೇಜಲ್ಲಿ ಇರೋದು ಸೊ ಇನ್ನು ಏನು ಸ್ಟಡಿ ಮಾಡ್ತಾ ಇದ್ರ ಏನು ಕೆಲಸ ಮಾಡ್ತೀರಾ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಸೊ ಸ್ಟಡಿ ಮಾಡ್ತಾ ಇದ್ರೆ ಸಂಪೂರ್ಣ ಗಮನ ಅದ್ರ ಕಡೆ ಕೊಡಿ ಅಥವಾ ಕೆಲಸ ಇದ್ದರೆ ಸೊ ಆ ಕೆಲಸದಲ್ಲೇ ಇನ್ನೂ ಹೇಗೆ ಮುಂದೆ ಮುಂದೆ ಬರಬಹುದು ಯಾವ ರೀತಿ ಹೊಸ ಹೊಸದನ್ನ ಏನಾದರೂ ಕಲಿತು ನೀವು ಬೇರೆಯವ್ರಿಗಿಂತ ಒಂದು ಕೈ ಮೇಲಿರಬೇಕು ಓಕೆ ಸೊ ಅದಕ್ಕೋಸ್ಕರ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ಸ್ವಲ್ಪ ಇಟ್ಟುಬಿಟ್ಟು ನಿಮ್ಮ ಸ್ಟಡೀಸ್ ಇರ್ಬೋದು ನಿಮ್ಮ ವರ್ಕ್ ಇರ್ಬೋದು ಅದ್ರ ಕಡೆ ಗಮನ ಕೊಡಿ ಇನ್ನೊಂದು ಟು ತ್ರೀ ಇಯರ್ಸ್ ಅಥವಾ ಇನ್ನೊಂದು ಫೋರ್ ಇಯರ್ಸ್ ಆದಮೇಲೆ ನಿಮಗೇನೆ ಇನ್ನೂ ಒಂದು ಯು ವಿಲ್ ರೀಚ್ ದಟ್ ಸ್ಟೇಜ್ ಆಫ್ ಮೆಚ್ಯೂರಿಟಿ ಸೊ ದೆನ್ ಯು ಕೆನ್ ಗೋ ಅ ಫೈಂಡ್ ಅ ಗರ್ಲ್ ಗೆಟ್ ಮ್ಯಾರೀಡ್